ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಂಕ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕೈಕಮಲ ಜಟಾಪಟಿ ಜೋರಾಗಿದೆ ಇಪ್ಪತ್ತೆರಡನೇ ತಾರೀಕು ನಾವು ಹೋಗಲ್ಲ ಅಂತ ನಿರ್ಧಾರ ತಗೊಂಡು ಬಿಟ್ಟಿದೆ ಕಾಂಗ್ರೆಸ್ ಕಾಂಗ್ರೆಸ್ನ ಒಳಗಡೆನೆ ಕಳಗೊಳ್ಳ ಶುರುವಾಗಿದೆ ಎಷ್ಟೋ ಜನ ನಾಯಕರಿಗೆ ವಿವಿಧ ರಾಜ್ಯಗಳಲ್ಲಿ ಟೆನ್ಷನ್ ಜೋರಾಗಿದೆ ಈ ಹೊತ್ತಲ್ಲಿ ಮಿತ್ರ ಪಕ್ಷಗಳು ಇಂಡಿ ಕೂಟದ ಮಿತ್ರ ಪಕ್ಷಗಳು ಎಂಥ ಶಾಕ್ ಕೊಟ್ಟಿವೆ ನೋಡಿ ಕಾಂಗ್ರೆಸ್ ಇದು ಅಸಲಿ ಆಘಾತ ಬಿಜೆಪಿ ಕೊಡ್ತಿರೋದಲ್ಲ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ರಾಮ ಜಪ ಇಡೀ ದೇಶದಲ್ಲಿ ದೇಶದ ಉದ್ದಗಲ ಮೂಲೆ ಮೂಲೆಯಲ್ಲೂ ಹಳ್ಳಿ ಹಳ್ಳಿಯಲ್ಲೂ ಮೊಳಗ್ತಾ ಇದೆ ಅಷ್ಟರ ಮಟ್ಟಿಗೆ ಈ ದೇಶದ ಬಹುಸಂಖ್ಯಾತರು ಈ ಕಾರ್ಯಕ್ರಮವನ್ನು ಭಾವನಾತ್ಮಕವಾಗಿ ತಗೊಂಡಿದ್ದಾರೆ ಎಷ್ಟೋ ತಲೆಮಾರುಗಳ ಕನಸು ನನಸಾಗ್ತಿರುವ ಕ್ಷಣ ಅನ್ನೋದು ಎಲ್ರಿಗೂ ತುಂಬಾ ಹತ್ರ ಆಗಿದೆ ಹತ್ರ ಆಗೋ ಥರ ಅದನ್ನ ಆರ್ಗನೈಸ್ ಮಾಡೋದಕ್ಕೂ ಆರ್ ಎಸ್ ಎಸ್ ಬಿ ಜೆ ಪಿ ಪ್ಲಾನ್ ಮಾಡಿದೆ ಜಗತ್ತಿನ ಗಮನ ಸೆಳೆಯೋ ಥರ ಅದ್ರ ನಡುವೆ ನೋಡಿ ಈಗ ಇಂಡಿ ಕೂಟದ ಮಿತ್ರ ಪಕ್ಷಗಳು ಕೊಡ್ತಾ ಇರುವ ಆಘಾತ ಕಾಂಗ್ರೆಸ್ಗೆ ಕಾಂಗ್ರೆಸ್ ಏನೋ ಹೇಳಿಬಿಟ್ಟಿದೆ ತನ್ನ ತೀರ್ಮಾನವನ್ನು ರಾಹುಲ್ ಗಾಂಧಿ ಗಾಂಧಿಯವರು ಬೇರೆ ಇದೇ ಮೊದಲ ಬಾರಿಗೆ ಏನಕ್ಕೆ ನಾವು ಹೋಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಕೊಟ್ಟರು ನಾವು ಹೆಗಲ ಮೇಲೆ ಧರ್ಮ ಅಂಟಿಸ್ಕೊಂಡು ಓಡಾಡೋದಕ್ಕಾಗಲ್ಲ ನಮ್ಮ ಭಕ್ತಿನೇ ಬೇರೆ ರೀತಿಯಲ್ಲಿ ನಮ್ಮ ವಿರೋಧಿಗಳ ಭಕ್ತಿ ತೋರಿಸ್ಕೊಳ್ಳೋ ರೀತಿನೇ ಬೇರೆ ರೀತಿಯಲ್ಲಿ ಮೋದಿ ಮತ್ತು ಆರ್ ಎಸ್ ಎಸ್ನ ಕಾರ್ಯಕ್ರಮ ಅದು ಪ್ಯೂರ್ಲಿ ಮೋದಿ ಕಾರ್ಯಕ್ರಮ ನಾವು ಯಾಕೆ ಹೋಗೋಣ ಹೆಗಲ್ ಮೇಲೆ ಹಾಕ್ಕೊಂಡು ಓಡಾಡೋಣ ಅಂತ ತಿರುಗಿಸ್ಕೊಟ್ಟಿದ್ದಾರೆ ಸೊ ಮತ್ತೆ ಮತ್ತೆ ಕ್ಲಿಯರ್ ಮಾಡ್ತಿದೆ ಕಾಂಗ್ರೆಸ್ ಹೈಕಮಾಂಡ್ ಇದರಿಂದ ಕಳವಳಕ್ಕೊಳಗಾಗಿದ್ದಾರೆ ಕೈ ನಾಯಕರು ಯು ಪಿ ಮಧ್ಯಪ್ರದೇಶ್ ಹಿಮಾಚಲ್ ಪ್ರದೇಶ ಇಲ್ಲೆಲ್ಲ ನೋಡಿ ಈಗ ಇಂಡಿ ಕೂಡದ ಪಕ್ಷಗಳು ಏನೇನು ಮಾಡ್ತಿದ್ದಾವೆ ಅಂದರೆ ಕೇಜ್ರಿವಾಲ್ ಅವರು ನಂಬರ್ ಒನ್ ಕೇಜ್ರಿವಾಲ್ ಅವರು ಹುಬ್ಬೇರಿಸ್ ನೋಡಬೇಕು ಅವರಿಗ ಸುಂದರ ಕಾಂಡ ಹವನವನ್ನ ಹಮ್ಮಿಕೊಂಡಿರೋದು ಇಪ್ಪತ್ತೆರಡನೇ ತಾರೀಕಲ್ಲಿ ಮೋದಿಯವರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಇಲ್ಲಿ ಡೆಲ್ಲಿಯಲ್ಲಿ ಸುಂದರಕಾಂಡ ಹವನ ಆಂಜನೇಯನ ಹನುಮಂತನ ಅವತಾರ ಪರಾಕ್ರಮವನ್ನು ಬಿಂಬಿಸುವಂತಹ ಒಂದು ಕಾರ್ಯಕ್ರಮ ಇವತ್ತಿಂದಾನೆ ಅಯೋಧ್ಯೆಯಲ್ಲೂ ಇವತ್ತಿಂದಾನೇ ಕಾರ್ಯಕ್ರಮ ಶುರುವಾಗ್ತಿದೆಯಲ್ವಾ ಇಲ್ಲೂ ಡೆಲ್ಲಿಯಲ್ಲೂ ಕೂಡ ಇವತ್ತಿಂದಾನೇ ಕಾರ್ಯಕ್ರಮ ಶುರು ಮಾಡ್ತಿದ್ದಾರೆ ದಂಪತಿ ಸಮೇತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮತ್ತು ಅವತ್ತು ಇಪ್ಪತ್ತೆರಡನೇ ತಾರೀಕು ಭರ್ಜರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದಾರೆ ಕೇಜ್ರಿವಾಲ್ ಅವರು ಇದು ಡೆಲ್ಲಿಯಲ್ಲಿ ಈ ಕಡೆ ಯು ಪಿಗೆ ಬಂದರೆ ಯು ಪಿ ಕಾಂಗ್ರೆಸ್ ಲೀಡರ್ಸೇ ಈಗಾಗಲೇ ಹೈಕಮಾಂಡ್ ನಿರ್ಧಾರದಿಂದ ಆಗಿ ಮಕರ ಸಂಕ್ರಾಂತಿ ದಿನ ಓಡೋಡಿ ಬಿ ಜೆ ಪಿಗಿಂತ ಮುಂಚೆನೇ ನಾವು ರಾಮಲಲ್ಲ ದರ್ಶನ ಮಾಡ್ತೀವಿ ಅಂತ ಹೋಗಿದ್ದು ಅಲ್ಲಿ ಜಟಾಪಟಿ ಆಗಿದ್ದು ಸರೆಯೂ ಮಿಂದೆದ್ದು ದರ್ಶನ ಮಾಡ್ಕೊಂಡು ಬಂದಿದ್ದೆಲ್ಲ ಆಗಿದೆಯಲ್ವಾ ಅಷ್ಟರ ಮಟ್ಟಿಗೆ ಟೆನ್ಷನಲ್ಲಿದೆ ಕಾಂಗ್ರೆಸ್ ಯು ಪಿಯಲ್ಲಿ ಅಲ್ಲಿ ಬೇರೆ ಪಕ್ಷಗಳು ಬಿ ಎಸ್ ಪಿ ಮಾಯಾವತಿ ನಮ್ಮ ಸಪೋರ್ಟ್ ಕಂಪ್ಲೀಟಾಗಿದೆ ಹೋಗಬೇಕಾ ಬಿಡಬೇಕಾ ಅವತ್ತು ಆಗುತ್ತಾ ಇಲ್ವಾ ನಿರ್ಧಾರ ಮಾಡ್ತೀವಿ ಆದರೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆ ಕಾರ್ಯಕ್ರಮ ಮಂದಿರ ಎಲ್ಲದಕ್ಕೂ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಘೋಷಣೆ ಮಾಡಿದ್ದಾರೆ ಮಂದಿರ ಮಸೀದಿ ಎಲ್ಲವನ್ನು ನಾವು ಸಮನಾಗಿ ಸ್ವೀಕರಿಸ್ತೀವಿ ಯಾಕಂದರೆ ನಾವು ಜಾತ್ಯತೀತ ಪಕ್ಷ ಕಂಪ್ಲೀಟ್ ಸಪೋರ್ಟು ಹಿಂದೂಗಳ ಭಾವನೆಗೆ ನಾವು ಯಾಕೆ ನೋವು ಮಾಡೋಣ ಅಂತಾರೆ ಮಾಯಾವತಿ ಮತ್ತೊಂದು ಕಡೆಗೆ ಅಖಿಲೇಶ್ ಯಾದವ್ ನೋಡಿ ಆಹ್ವಾನ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಟ್ರಸ್ಟ್ಗೆ ಪತ್ರ ಬರೆದು ನಾನು ಬರ್ತಾ ಇದ್ದೀನಿ ಅಂತ ತಿಳಿಸಿದ್ದಾರೆ ಎಸ್ ಪಿ ಅಖಿಲೇಶ್ ಯಾದವ್ ಕಾಂಗ್ರೆಸ್ಗೆ ಒಂದೊಂದು ರಾಜ್ಯದಲ್ಲೂ ಕೂಡ ಮಿತ್ರ ಪಕ್ಷಗಳು ಕೊಟ್ಟಿರುವ ಬಿಗ್ ಶಾಕ್ ಇದು ಮೊದಲು ಎಲ್ಲರಿಗಿಂತ ಮೊದಲು ಎಡ ಪಕ್ಷಗಳು ಅದಾದ ಮೇಲೆ ಟಿ ಸಿನೇ ಈ ರಾಮ ಪ್ರಾಣ ಪ್ರತಿಷ್ಠಾಪನೆ ವಿಚಾರದಲ್ಲಿ ಕಾಂಗ್ರೆಸ್ ಮೇಲೆ ಒತ್ತಡ ಹಾಕಿದ್ದು ಈಗ ಅವರು ಅಲ್ಲಿಗೆ ಹೋಗ್ತಿಲ್ಲ ಆದರೆ ಕಾಳಿ ಆರಾಧನೆಯ ಕಾರ್ಯಕ್ರಮವನ್ನು ಭರ್ಜರಿಯಾಗಿ ಆಯೋಜಿಸ್ತಿದ್ದಾರೆ ಇದೇ ಟೈಮಲ್ಲಿ ಜನವರಿ ಇಪ್ಪತ್ತೆರಡಕ್ಕೆ ಮಮತಾ ಅವರು ಬಂಗಾಳದಲ್ಲಿ ಕಾಳಿ ಆರಾಧನೆ ಮಹೋತ್ಸವನೇ ಮಾಡ್ತಿದ್ದಾರೆ ಅದು ಯಾವಾಗ ಮಾಡೋದು ಸಾಮಾನ್ಯವಾಗಿ ನವರಾತ್ರಿ ಟೈಮಲ್ಲಿ ಮಾಡ್ತಾರಲ್ವ ಪಶ್ಚಿಮ ಬಂಗಾಳದಲ್ಲಿ ಅದು ತುಂಬಾ ವಿಜೃಂಭಣೆಯಿಂದ ಜರುಗತ್ತೆ ಈ ಟೈಮಲ್ಲಿ ಮಾಡ್ತಿದ್ದಾರೆ ಆ ಮೂಲಕ ನಾವೇನು ಕಡಿಮೆ ಇಲ್ಲ ನಾವೇನು ಹಿಂದೂ ವಿರೋಧಿಗಳೂ ಅಲ್ಲ ಅಂತ ಧರ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಿರೋದು ಬಿಜೆಪಿಯ ವಿರುದ್ಧ ಅಲ್ಲಿ ಬಿಜೆಪಿ ಟಿ ಎಂ ಸಿ ಜಟಾಪಟಿ ಮೊನ್ನೊನ್ನೆಷ್ಟೇ ಗಂಗಾ ಸಾಗರ ಮೇಳಕ್ಕೆ ಹೋಗ್ತಾ ಇದ್ದ ಸನ್ಯಾಸಿಗಳ ಮೇಲೆ ಅಟ್ಯಾಕ್ ಆಗಿ ಬಿಜೆಪಿ ಅದನ್ನು ಬೇರೆ ಅಸ್ತ್ರ ಮಾಡ್ಕೊಂಡಿದೆ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳಾಗಿರೋದೆ ಕ್ರೈಮ್ ಹುಷಾರಾಗಿರೋ ಹಿಂದುಗಳೇ ಹಿಂದೂಗಳೇ ಸೇವ್ ಬಂಗಾಲ್ ಅಭಿಯಾನ ಶುರು ಮಾಡ್ತಿದೆ ಈ ಹೊತ್ತಲ್ಲಿ ಅಲರ್ಟ್ ಆಗಿರುವಂತ ಮಮತಾ ಬ್ಯಾನರ್ಜಿ ಹಿಂದೂಗಳನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಕಾಳಿ ಆರಾಧನಾ ಮಹೋತ್ಸವನೇ ನಡೆಸ್ತಿದ್ದಾರೆ ನೋಡಿ ಈಗ ಮಿತ್ರ ಪಕ್ಷಗಳೆಲ್ಲ ಒಂದಲ್ಲ ಒಂದ್ ರೀತಿಯಲ್ಲಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರಾ ಮಾಡ್ಕೊಳ್ತಿದೆ ಮತ್ತು ಈ ದೇಶದ ಬಹುಸಂಖ್ಯಾತರನ್ನ ಕಡೆಗಣಿಸಿ ನಾವು ಚುನಾವಣೆಗೆ ಹೋಗೋಕೆ ಅನ್ನುವಂತ ವಿಚಾರವನ್ನು ಅರ್ಥ ಮಾಡಿಕೊಂಡು ಹೆಜ್ಜೆ ಇಡ್ತಿರೋ ತರ ಕಾಣಿಸ್ತಿದೆ ಮಂದಿರದ ಟೆನ್ಷನ್ ಅಷ್ಟರ ಮಟ್ಟಿಗೆ ಆವರಿಸ್ಕೊಂಡಿರೋದು ನೋಡಿ ಒಡಿಶಾದಲ್ಲಿ ಆಲ್ರೆಡಿ ನಾವು ರಿಪೋರ್ಟ್ ಮಾಡಿದ್ವಿ ಪುರಿ ಜಗನ್ನಾಥ ಕಾರ್ಯಕ್ರಮ ಕಾಶಿ ಕಾರಿಡಾರ್ ರೀತಿಯಲ್ಲಿ ಯಾವ ರೀತಿ ಡೆವಲಪ್ ಮಾಡಿ ಆ ಕಾರ್ಯಕ್ರಮನು ತಿಂಗಳಗಟ್ಟಲೆ ಮಾಡಿ ಮನೆ ಮನೆಯಿಂದನೂ ಅಕ್ಕಿ ವೀಳಿಯದಲ್ಲೇ ಸಂಗ್ರಹ ಮಾಡಿ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿ ಅಂತ ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಒಡಿಶಾದಲ್ಲಿ ಅಲ್ಲಿ ತುಂಬಾ ಕಾಳಜಿ ವಹಿಸ್ತಾ ಇದೆ ಬಿ ಜೆ ಡಿ ಸೊ ಎಲ್ಲ ಪಕ್ಷಗಳಲ್ಲೂ ಈಗ ಬಿ ಜೆ ಪಿ ಇದನ್ನು ಅಸ್ತ್ರ ಮಾಡಿಕೊಂಡಿರೋದ್ರ ಬಗ್ಗೆ ಒಂಥರ ಢವಢವ ಬಿ ಜೆ ಪಿಗೆ ಸಪೋರ್ಟ್ ಮಾಡೋ ಪಕ್ಷಗಳು ವಿರೋಧಿಸೋ ಪಕ್ಷಗಳು ಅನ್ನದೇ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ರಾಮ ಮಂದಿರ ಜಪ ಮಾಡಬೇಕು ಇಲ್ಲ ಅದೇ ರೀತಿಯಲ್ಲಿ ಇನ್ಯಾವುದಾದ್ರೂ ಒಂದು ಹಿಂದುತ್ವದ ಅಸ್ತ್ರವನ್ನು ಕೈಗೆತ್ಕೊಳ್ಬೇಕು ಅಂತ ದಾರಿ ಹಿಡ್ದಿರುವ ಕಾಂಗ್ರೆಸ್ ಮಾತ್ರ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಿದೆಯಾ ಇದು ಮೋದಿ ಕಾರ್ಯಕ್ರಮ ಆರ್ ಎಸ್ ಎಸ್ ಕಾರ್ಯಕ್ರಮ ಅಪೂರ್ಣ ಮಂದಿರ ಅಂತ ತನ್ನದೇ ಆದ ವಾದ ಮಂಡಿಸುವ ಮೂಲಕ ದೊಡ್ಡ ರಿಸ್ಕ್ ತಗೊಳ್ತಾ ಅಂತ ಅನಿಸ್ತಿದೆ ಈಗ ಇದು ಬೇರೆಯವ್ರು ಯಾರು ಹೇಳ್ತಿರೋದಲ್ಲ ಕೈ ನಾಯಕರೇ ಕೆಲವು ರಾಜ್ಯಗಳಲ್ಲಿ ಹೇಳ್ತಾ ಇರೋದು ಛೇ ನಮ್ಮ ಹೈಕಮಾಂಡ್ ಹೆಂಗ್ ಮಾಡಬಾರ್ದಿತ್ತು ಇಲ್ಲಿ ತುಂಬಾ ಕಷ್ಟ ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿ ಇರುವಾಗ ಅಂತ ಅಷ್ಟ್ರ ಮಟ್ಟಿಗೆ ಈಗ ರಾಮ ಮಂದಿರ ವಿಚಾರ ಎಲೆಕ್ಷನ್ ಹೊಸ್ತಿಲ್ ಅಲ್ಲಿ ಮಹತ್ವ ಪಡ್ಕೊಳ್ತಿದೆ ಸೊ ಮಿತ್ರ ಪಕ್ಷಗಳೇ ಈಗ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಿರೋದು ಡೆಲ್ಲಿಲಿ ಆಮ್ ಆದ್ಮಿ ಕಾಂಗ್ರೆಸ್ ಸೀಟ್ ಶೇರ್ ಜಟಾಪಟಿ ಇದೆ ನಾಳೆ ಸ್ವತಂತ್ರವಾಗಿ ಸ್ಪರ್ಧಿಸೋ ಲಕ್ಷಣ ಕಂಡು ಬರ್ತಾ ಇದೆ ನಾವು ಯಾಕೆ ವೋಟ್ ಬ್ಯಾಂಕ್ ಕಳ್ಕೊಳ್ಳೋಣ ಅನ್ನೋದು ಕೇಜ್ರಿವಾಲ್ ಅವ್ರ ಲೆಕ್ಕಾಚಾರ ಪಂಜಾಬಲ್ಲಿ ರೆಡಿನೇ ಇಲ್ಲ ಕಾಂಗ್ರೆಸ್ ಸೆಂಟ್ ಹೊಡೆದಾಗಿದೆ ಎಲ್ಲ ರಾಜ್ಯಗಳಲ್ಲೂ ಹಿಂದೂ ಮತಗಳು ಬೇಕೇ ಬೇಕಲ್ಲ ಹಾಗಾಗಿ ಅನಿವಾರ್ಯವಾಗಿ ಈ ರೀತಿಯ ಕೌಂಟರ್ ಕೊಡೋದಕ್ಕೆ ರೆಡಿ ಆಗ್ತಿರೋದು ಬಿಜೆಪಿಗೆ ಅಸಲಿಗಿದು ಕಾಂಗ್ರೆಸ್ಗೆ ಆಘಾತ ಕೊಡ್ತಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು